ಹಂಗಾಗಿ ನಮ್ಮ ಗಾಡೀಲಿ ಒಂದು ಚೀಲ ಇತ್ತು, ಅದನ್ನೆಲ್ಲ ತಗೊಂಬಂದ್ಬಿಟ್ಟು ಇವನ್ನೆಲ್ಲ ತುಂಬಿಟ್ಕೊಂಡು ತಗೊಂಡೋಗಿ ಮನೆಗೆ ಕೊಡ್ತೀನಿ, ಮನೆಗೆ ಯೂಸ್ ಆಗ್ತವೆ. ಪಕ್ಕದಲ್ಲೇ ಒಂದು ತರಕಾರಿ ಅಂಗಡಿ ಬೇರೆಯಿತ್ತು, ಇಲ್ಲಿಗ ನೋಡಿ ತರಕಾರಿ ಅಂಗಡಿ. ಇಲ್ಲಿ ಹೋಗ್ಬಿಟ್ಟು ಸೊಪ್ಪು ತಗೊಂಬಂದೆ, ಒಂದು ಎರಡು ಮೂರು ಶೂಟ್ ಸೊಪ್ಪು ತಗೊಂಬಂದು ಒಂದು ಶೂಟ್ ಹಾಕಿದ್ದೀನಿ ನೋಡಿ ಹೆಂಗೆ ತಿಂತಾ ಇದ್ದಾವೆ. ಬಾಕ್ಸ್ ಹಿಂಗೆ ಹಿಡ್ಕೊಂಡು ತಿಂತಾ ಇದ್ದಾವೆ ಎರಡು. ಎಲ್ಲಿ ಇಟ್ಕೊಂಡ ಇಟ್ಕೊಂಡು ಬಂದಿದ್ದಣ್ಣ ಸಾಕಣ ಅಂತ ಎಷ್ಟೇ ನಡ ನೀವಕ್ಕೆ ಎರಡಕ್ಕೂ ಮತ್ತೆ ಇಲ್ಲಿ ನಿಲ್ಸ್ಕೊಂಡು ಲೋಡ್ ಮಾಡ್ಕೊಂಡೋಗಿ ಮತ್ತೆ ಅಲ್ಲಿ ತಗ್ಲಾಕ ಅಂತಂದ್ರೆ ಬಹಳ ಕಷ್ಟ ಆಗ್ಬಿಡ್ತದ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಆರ್ಟ್ರಕ್ ವ್ಲಾಗ್ಸ್. ನಾನು ನಿಮ್ಮ ಜೈವತ್ತಿನ ವ್ಲಾಗ್ ಏನಪ್ಪ ಅಂದ್ರೆ, ನಾನು ಇವಾಗ ಬಂದು ಪಾಗೋಡದಲ್ಲಿದ್ದೀನಿ. ಅಂದರೆ ನಿನ್ನೆ ಬೆಳಗ್ಗೆ ಬೆಂಗಳೂರಲ್ಲಿ ಗಾಡಿ ಖಾಲಿ ಮಾಡಿ ಅಲ್ಲೇ ಇದ್ದೆ ನಾನು, ಅಲ್ಲೇ ಇದ್ದೆ ಸಾಯಂಕಾಲವರೆಗೂ. ಮತ್ತು ನಮ್ಮ ಜೊತೆಗೆ ಇನ್ನೊಬ್ಬ ಡ್ರೈವರ್ ಬಂದಿದ್ರಲ್ಲ, ಅವ್ರದ್ದು ಏನೋ ಸ್ವಲ್ಪ ಕೆಲಸ ಆಯಿತು, ಊರಿಗೆ ಹೋಗಿ ಬರ್ತೀನಿ ಅಂತ ಅವರು ವಾಪಸ್ ಹೊರಟೋದ್ರು. ಅಂದರೆ ದುರ್ಗಕ್ಕೆ ಹೊರಟೋದ್ರು ಗಣೇಶ್ ಅವರು. ಇನ್ನು ನಾನು ಒಬ್ಬನೇ ಇದ್ದೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ, ನಮ್ಮ ಮಲಗಳ ಜೊತೆ ಆಟ ಆಡ್ಕೊಂತ ಒಬ್ಬನೇ ಆರಾಮಾಗಿದ್ದೆ. ಸಾಯಂಕಾಲ ಒಂದು 7:30-8 ಗಂಟೆ ಊಟ ಮಾಡಿ ಮಲಗಬೇಕಾದ್ರೆ ಒಂದು ಫೋನ್ ಬರುತ್ತೆ, ಇಲ್ಲಿ ಪಾವಗಡದಿಂದ ಲೋಡ್ ಇದೆ ಗೋವಾಗೆ ಹೋಗ್ತೀರಾ ಅಂತ ಕೇಳಿದ್ರು. ಅಂದರೆ ಬಾಡಿಗೆ ಕಚ್ಚಾ ಮಾರ್ಗ ಸ್ವಲ್ಪ ಜಾಸ್ತಿ ಇರುತ್ತೆ, ಇಲ್ಲಿರೋದು ಕಲ್ಲಂಗಡಿ ಲೋಡು, ಹಂಗಾಗಿ ಬೆಂಗಳೂರಿಂದ ಸೀರೆ ಎಮ್ ಟಿ ಬಂದುಬಿಟ್ಟೆ. ನಾವು ಬೆಂಗಳೂರು ಇದು ಚಿತ್ರದುರ್ಗದಲ್ಲಿ ಈರುಳ್ಳಿ ಲೋಡ್ ಮಾಡೋದು, ನಾವು ಬೆಂಗ್ಳೂರಿಗೆ ಹೋಗಿ ಬೆಂಗಳೂರಿಂದ ಊರಿಗೆ ಎಮ್ ಟಿ ಬರೋಂಗೆ, ಅಂದರೆ ಅಪ್ ಆ್ಯಂಡ್ ಡೌನೇ ಲೋಡ್ ಮಾಡೋದು ಯಾವತ್ತೂ. ಹಂಗೆ ಊರಿಗೆ ಹೋಗೋ ಬದಲು ಎಮ್ ಟಿ ಪಾವಗಡಕ್ಕೆ ಬಂದಂಗೆ ಆಯಿತು. ಇವಾಗ ಇಲ್ಲಿಂದ ಲೋಡ್ ಮಾಡ್ಕೊಂಡು ಡೈರೆಕ್ಟಾಗಿ ಗೋವಾ ಕಡೆ ಹೊರಡೋದೆ. ಒಬ್ಬನೇ ಹೋಗ್ತೀನೋ ಯಾರನ್ನ ಕರ್ಕೊಂಡು ಹೋಗ್ತೀನೋ ಗೊತ್ತಿಲ್ಲ ಇನ್ನು, ನೋಡೋಣ. ಗಾಡಿ ಲೋಡ್ ಆದ ಆಗಷ್ಟೊತ್ತಿಗೆ ಡಿಸೈಡ್ ಮಾಡೋಣಂತೆ, ಇನ್ನು ಯಾರಮ್ಮ ಬರ್ತಾರೋ ಇಲ್ಲ ಅನ್ನೋದು ಗೊತ್ತಿಲ್ಲ. ನೋಡೋಣ ಬನ್ನಿ, ಫಸ್ಟ್ ಇಲ್ಲಿಂದ ಲೋಡ್ ಹೊರಡೋಣ. ಇವಾಗ ರಾತ್ರಿ ಇದೇ ಪೇಮೆಂಟ್ ಹತ್ರ ಬಂದು ಗಾಡಿ ನಿಲ್ಸಿ ಮಲಗಿದಾಗ 1:30 ಆಗಿತ್ತು. ಇವಾಗ ಇಲ್ಲಿಂದ ಹೊರಡಬೇಕು ನೋಡಿ, ರಾತ್ರಿ ಎಲ್ಲ ಬೋನ್ ಒಳಗೆ ಹಾಕಿದ್ವಿ. ಇವಾಗ ಹೊರಗಡೆ ಬಿಟ್ಟಿರೋದು ಕುಂದಾಡ್ತವೆ ನೋಡಿ, ಅದಕ್ಕೇನು ಭಯ ಇಲ್ಲ ಇದಕ್ಕೆ. ಎಷ್ಟು ಚೆನ್ನಾಗಿ ಮೇಲೆಲ್ಲ ಬಂದು ಕೂತ್ಕೊಳ್ಳುತ್ತೆ, ಕೈಯೆಲ್ಲ ಕಡಿಯುತ್ತೆ, ತಲೆ ಮೇಲೆಲ್ಲ ಹತ್ತಿ ಕೂದಲೆಲ್ಲ ಗೀಳ್ತಿರ್ತೈತಿ. ಇದು ಒಂಥರ ಇದು ಡಿಫ್ರೆಂಟು, ಅದಂತೂ ಅದು ಅದು ಎಲ್ಗೂ ಬರೋಲ್ಲ, ಅದಲ್ಲೇ ಇರ್ತೈತೆ ಯಾವಾಗೂ. ಬನ್ನಿ, ಇವಾಗ ಇವುಗಳ ಜೊತೆ ಇವೇ ಫ್ರೆಂಡ್ಗಳು ಇದ್ದಂಗೆ ನಮಗೆ, ಇವಾಗ ಇವುಗಳ ಜೊತೆ ಇವಾಗ ಹೊರಡೋಣಂತೆ. ಸೀದಾ ಲೋಡ್ ಹೋಗ್ಬಿಟ್ಟು ಲೋಡ್ ಮಾಡಿಸ್ಕೊಂಡು ಇಲ್ಲಿಂದ ಬಿಡೋಣ ನೋಡಿ. ನೋಡಿ ಕಡಿಯೋದು ನೋಡಿ ಕೈನ. ಏಯ್ ಏಯ್ ಅಂದ ತಕ್ಷಣ ಸಾಕು, ಎಲ್ಲ ಬಿಟ್ಟು ಓಡೋಗುತ್ತೆ. ಇದಕ್ಕೆ ಈ ಮೇಲಿರೋ ಹುಲ್ ಕೀಳ್ಬೇಕು ಅಂತ ಭಾರಿ ಆಸೆ. ಈ ಹುಲ್ ಐತಲ್ಲ, ಇನ್ನು ಕಿತ್ 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 ಕಡ್ಕೊಂಡು ಕಡ್ಕೊಂಡು ಬಾಯಿಗೆ ಉಗುಳ್ತಾವೆ, ಬಿಸಾಕ್ತಾವೆ, ಒಂದಿಲ್ಲ ಅದನ್ನೆಲ್ಲ ಕಿತ್ತಾಕುತ್ತೆ. ಅದಕ್ಕೆ ಇದಕ್ಕೆ ಮೇಲೆ ಎಗರಕ್ಕೆ ಅವಾಗಿಂದ ಟ್ರೈ ಮಾಡ್ತೈತೆ, ಲೇನ್ ಇಟ್ಟಿದ್ರೆ ಎಗರೋದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಚಾನಲ್ ಕಡೆಯಿಂದ ಅವಾಗವಾಗ ಒಳ್ಳೊಳ್ಳೆ ಗೇಮ್ಗಳ ಬಗ್ಗೆ ಹೇಳ್ತಾನೆ ಇರ್ತೀವಿ. ಇವತ್ತು ಆ ಗೇಮ್ ಬಗ್ಗೆ ಹೇಳೋಕೆ ಇಷ್ಟಪಡ್ತೀನಪ್ಪ ಅಂದರೆ ಪ್ಲಿಂಕು ಅಂತ ಗೇಮ್ ನೇಮು. ಇದು ಬಂದು ಒನ್ ವಿನ್ ವೆಬ್ಸೈಟಲ್ಲಿ ನಿಮ್ಗೆ ಆಡೋಕ್ಕೆ ಸಿಗುತ್ತೆ. ಈ ಗೇಮ್ ಮಾಡಿ ನೀವು ಡೈಲಿ ಮನಿ ಕೂಡ ಅರ್ನ್ ಮಾಡ್ಕೊಬೋದು. ಈ ಗೇಮ್ನ ಮೇನ್ ಗೋಲ್ ಏನಪ್ಪ ಅಂದರೆ, ನೀವು ಮೇಲ್ಗಡೆಯಿಂದ ಬಾಲ್ ಕೆಳಗೆ ಬಿಡಬೇಕು, ಆ ಬಾಲ್ ಎಲ್ಲೋಗಿ ಲ್ಯಾಂಡ್ ಆಗುತ್ತೋ ಅದ್ರ ಮೇಲೆ ನೀವು ಎಷ್ಟು ಗೆಲ್ತೀರ ಅನ್ನೋ ಡಿಪೆಂಡ್ ಆಗುತ್ತೆ. ಬನ್ನಿ, ಈ ಗೇಮ್ ಹೆಂಗೆ ಆಡೋದು ಅಂತ ಇವಾಗ ತೋರಿಸ್ತೀನಿ. ಫಸ್ಟು ಒನ್ ವಿನ್ ವೆಬ್ಸೈಟ್ನ ಓಪನ್ ಮಾಡಿದ ತಕ್ಷಣ ಮೇಲೆ ಡೆಪಾಸಿಟ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಯು ಪಿ ಐ ಸೆಲೆಕ್ಟ್ ಮಾಡಿ. ಯು ಪಿ ಐ ಸೆಲೆಕ್ಟ್ ಮಾಡಿದ್ರೆ ಈಸಿಯಾಗಿ ಟ್ರಾನ್ಸಾಕ್ಷನ್ಸ್ ಮಾಡ್ಬೋದು. ಅದಾದಮೇಲೆ ಮನಿ ಡೆಪಾಸಿಟ್ ಮಾಡಿ, ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೂಡ ಇರುತ್ತೆ, ನೀವು ಬೇಕು ಅಂದರೆ ಇನ್ಸ್ಟ್ರಕ್ಷನ್ಸ್ ಕೂಡ ನೋಡಿಕೊಂಡು ಮನಿ ಡೆಪಾಸಿಟ್ ಮಾಡ್ಬೋದು. ನೋಡಿ ಸಕ್ಸಸ್ಫುಲ್ಲಾಗಿ ಮನಿ ಡೆಪಾಸಿಟ್ ಆಯಿತು. ಇವಾಗ ಲೈವ್ ಗೇಮ್ಸ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸ್ಕ್ರೋಲ್ ಮಾಡಿದ್ರೆ ಕೆಳಗಡೆ ಪ್ಲಿಂಕು ಅಂತ ಸಿಗುತ್ತೆ ನಿಮಗೆ. ನೋಡಿ ಎಲ್ಲಿದೆ, ಹಾಂ ಇಲ್ಲಿದೆ ಪ್ಲಿಂಕು. ಇದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಇವಾಗ ಗೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ ಇವಾಗ ಮನಿ ಬೆಟ್ ಪ್ಲೇಸ್ ಮಾಡೋಣ, ಬೆಟ್ ಪ್ಲೇಸ್ ಮಾಡಿಬಿಟ್ಟು ಇವಾಗ ಮೇಲಿಂದ ಬಾಲ್ ಬಿಡೋಣ. ಬಂತು 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 ಬಂತು, ಎಲ್ಲಿಗೆ ಬೀಳುತ್ತೆ ಎಲ್ಲಿಗೆ ಬೀಳುತ್ತೆ. ಓ 1785 ರೂಪಾಯಿ ಗೆದ್ವಿ ಇವಾಗ.
ಇದರಲ್ಲಿ ವಿತ್ಡ್ರಾ ಕೂಡ ಅಷ್ಟೇ, ಸಖತ್ ಸಿಂಪಲ್ಲು. ಇಲ್ಲಿ ವಿತ್ಡ್ರಾ ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಮತ್ತು ಯು ಪಿ ಐ ಸೆಲೆಕ್ಟ್ ಮಾಡಿ, ಯು ಪಿ ಐ ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಮ ಡೀಟೇಲ್ಸ್ ಎಲ್ಲ ಹಾಕ್ಬಿಟ್ಟು ವಿತ್ಡ್ರಾ ಕೊಡಿ ಅಷ್ಟೇ, ಸಿಂಪಲಾಗಿ ವಿತ್ಡ್ರಾ ಆಗುತ್ತೆ. ಒನ್ ವಿನ್ ಅಂತೂ ಸಖತ್ ಟ್ರಸ್ಟಬಲ್ ಸೈಟು, ನಾನು ಸುಮಾರು ದಿನದಿಂದ ಈ ಗೇಮ್ಸ್ನೆಲ್ಲ ರೆಕಮೆಂಡ್ ಮಾಡ್ತಾನೆ ಇದ್ದೀನಿ. ಮತ್ತು ಈ ಗೇಮ್ ಹೆಂಗಪ್ಪ ಆಡೋದು ಅಂದರೆ, ನಮ್ಮ ವೀಡಿಯೋ ಡಿಸ್ಕ್ರಿಪ್ಷನ್ ಕೆಳಗೆ ಲಿಂಕ್ ಇರುತ್ತೆ, ಹೋಗಿ ಕ್ಲಿಕ್ ಮಾಡಿಬಿಟ್ಟು ಡೈರೆಕ್ಟಾಗಿ ಒನ್ ವಿನ್ ಸೈಟ್ಗೆ ಹೋಗಿ ಪ್ಲಿಂಕು ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಗೇಮ್ ಆಡಿ. ಮತ್ತು ನಮ್ಮ ಚಾನಲ್ ವ್ಯೂವರ್ಸ್ಗೋಸ್ಕರ ಎಸ್ಪೆಷಲಿ ಫಸ್ಟ್ ಡೆಪಾಸಿಟ್ ಮಾಡಿದವ್ರಿಗೆ ಯಾರಿಗಾನ ಒಬ್ರಿಗೆ 25,000 ಬೋನಸ್ ಕೂಡ ಕೊಡ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಇಷ್ಟು ಬೇಗ ಅಕೌಂಟ್ಗೆ ದುಡ್ಡು ಕೂಡ ಟ್ರಾನ್ಸ್ಫರ್ ಆಗೋಯಿತು. ನೋಡಿ ಸ್ಕ್ರೀನ್ ಶಾಟ್ ಕೂಡ ಇಲ್ಲಿ ಹಾಕ್ತೀನಿ, ನೋಡ್ಕೊಬೋದು ನೀವು. ಇಷ್ಟು ಈಸಿಯಾಗಿ ವಿತ್ಡ್ರಾ ಮಾಡ್ಕೊಬೋದು, ಮತ್ತು ಯಾವುದೇ ರೀತಿ ಕಮಿಷನ್ ಕೂಡ ಕೊಡೋಂಗಿಲ್ಲ. ಇನ್ಯಾಕೆ ಲೇಟ್ ಮಾಡ್ತಾ ಇದ್ರೆ, ಡಿಸ್ಕ್ರಿಪ್ಷನ್ ಕೆಳಗೆ ಇರೋ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ಇವಾಗಲೇ ಗೇಮ್ ಮಾಡಿ ಮನಿ ಅರ್ನಿಂಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈ ಗೇಮಲ್ಲಿ ದುಡ್ಡು ಗೆದ್ಕೊಂಡ್ಲೋಬೋದು ಅಥವಾ ಸೋಲ್ಲೋಬೋದು, ನಿಮ್ಮ ಜವಾಬ್ದಾರಿಯಿಂದ ನೀವು ಆಡಿ. ಇನ್ನೇ ಈರುಳ್ಳಿ ಲೋಡ್ ಮಾಡಿದ್ವಲ್ಲ ನೋಡಿ, ಎಷ್ಟೊಂದು ಈರುಳ್ಳಿ ಗಾಡಿಲೇ ಇದ್ದಾವೆ ಇನ್ನು, ಇವೆಲ್ಲ ಹಂಗೆ ಬಿಟ್ಟಿದ್ದಾರೆ ಲಾಸ್ಟ್ ಲಾಸ್ಟ್ಗೆ. ಹಂಗಾಗಿ ನಮ್ಮ ಗಾಡೀಲಿ ಒಂದು ಚೀಲ ಇತ್ತು, ಅದನ್ನೆಲ್ಲ ತೊಗೊಂಬಂದ್ಬಿಟ್ಟು ಇವನ್ನೆಲ್ಲ ತುಂಬಿಟ್ಕೊಂಡು ತಾಂಡೋಗಿ ಮನೆಗೆ ಕೊಡ್ತೀನಿ. ಮನೆಗೇನು ಯೂಸ್ ಆಗ್ತವೆ, ಇಲ್ಲಾಂದರೆ ಇವಾಗ ಲೇಬರ್ಗಳು ಬರ್ತಾರಲ್ಲ ಇವೆಲ್ಲ ತಾಂಡೋಗ್ಬಿಡ್ತಾರೆ, ನಮ್ಗೇನು ಯೂಸ್ ಆಗಲಿ. ನಮ್ಮ ಮನೇಲಿ ಈರುಳ್ಳಿ ಖಾಲಿ ಆಗಿದ್ದಾವೆ, ಹೆಂಗೋ ಹಿಂಗೆ ಸಿಕ್ಕಾಗೆಲ್ಲ ತಾಂಡೋಗಿ ಕೊಟ್ಟರೆ ಯೂಸ್ ಆಗ್ತದೆ. ಹೋಗಿ ಲೇಬರ್ಗಳನ್ನೆಲ್ಲ ಹಚ್ಕೊಂಬಿಟ್ಟು ಪೇಮೆಂಟ್ ಹತ್ರ ಬಂದಿದ್ದಾಯಿತು. ನೋಡಿ ಇವಾಗ ಲೇಬರ್ಸ್ ಎಲ್ಲ ಇಳಿತಾ ಇದ್ದಾರೆ ಅಲ್ಲಿ ಕೆಳಗಡೆ, ಕೆಳಗಡೆ ಎಲ್ಲ ಇಳಿದ್ಬಿಟ್ಟು ಆ ಪುಟ್ಟಿಗಳನ್ನೆಲ್ಲ ಕೆಳಗಡೆ ಇಟ್ಕೊತಾ ಇದ್ದಾರೆ. ಇವಾಗ ಪೇಮೆಂಟ್ ಮಾಡಿಸ್ಕೊಂಡು ಇಲ್ಲೇ ಇವಾಗ ಲೋಡಿಂಗ್ ಪಾಯಿಂಟ್ಗೆ ಹೋಗೋದೇನೆ, ಶ್ರೀ ಬಾಲಾಜಿ ಘಟ್ಟ. ರಾತ್ರಿ ಇಲ್ಲೇ ಬಂದು ಮಲಗಿದ್ದು, ರಾತ್ರಿ ಬಂದು ಮಲಗಿದಾಗ 1:30 ಆಗಿತ್ತು, ಬೆಳಗ್ಗೆ 6:00 ಎದ್ದೋಗಿದ್ದೀನಿ, ನಿದ್ದೆ ಬೇರೆ ಇಲ್ಲ. ನೋಡೋಣ ಲೋಡಿಂಗ್ ಪಾಯಿಂಟ್ಗೆ ಹಾಕ್ಬಿಟ್ಟು ಆರಾಮಾಗಿ ನಿದ್ದೆ ಮಾಡಿದ್ರಾಗುತ್ತೆ. ಆಯ್ತಾ, ಒಂದು 2-3 ಅವರ್ ಮಲ್ಕೊಂಡು ಆಮೇಲೆ ಎದ್ದು ಹೋದರೆ ಆಗುತ್ತೆ. ಏನು ಬೆಳಗ್ಗೆ ಅಷ್ಟೊತ್ತಿಗೆ ಆರಾಮಾಗಿ ಹೋಗ್ಬೋದು, ಗೋವಾ ಏನು ಅಷ್ಟು ದೂರ ಏನಿಲ್ಲ ಇಲ್ಲಿಂದ. ಇವಾಗ ಪಾಗೋಡ ಸಿಟಿ ಒಳಗೆ ಬಂದು ಗಾಡಿ ನಿಲ್ಲಿಸಿದ್ವಿ. ಅವರೇನೋ ಎಲ್ಲ ಇಳಿದೋದ್ರು ರೊಟ್ಟಿ ತೊಗೊಂಬರ್ಬೇಕು ಅಂತ. ನೋಡಿ ಇಲ್ಲಿ ಪಕ್ಕದಲ್ಲೇ ಒಂದು ತರಕಾರಿ ಅಂಗಡಿ ಬೇರೆ ಇತ್ತು, ಇಲ್ಲಿಗ ನೋಡಿ ತರಕಾರಿ ಅಂಗಡಿ. ಇಲ್ಲಿ ಹೋಗ್ಬಿಟ್ಟು ಸೊಪ್ಪು ತೊಗೊಂಬಂದೆ, ಒಂದು 2-3 ಶೂಟ್ ಸೊಪ್ಪು ತೊಗೊಂಬಂದು ಒಂದು ಶೂಟ್ ಹಾಕಿದ್ದೀನಿ. ನೋಡಿ ಹೆಂಗೆ ತಿಂತಾ ಇದ್ದಾವೆ. ಬಾಕ್ಸ್ ಹಿಂಗೆ ಹಡ್ಕೊಂಡು ತಿಂತಾ ಇದ್ದಾವೆ ಎರಡು, ನಾನು ಫಸ್ಟು ನಾನು ಫಸ್ಟು ಅಂತ. ಇವಾಗ ಸೊಪ್ಪು ಬರೀ ಹುಲ್ಲು ಅಂಥದ್ದೇ ಜಾಸ್ತಿ, ತರಕಾರಿ ಕೂಡ ಜಾಸ್ತಿ ತಿನ್ನಲ್ಲ. ಇದು ಪಾಲಕ್ ಮೆಂತೆ ಎಲ್ಲ ಹಾಕ್ತೀವಿ, ಎಲ್ಲ ತಿಂತವೆ. ಕೊನೆಗೆ ನಿನ್ನೆ ನೈಟು ವೀಡಿಯೋ ಮಾಡ್ಕೊಂಡಿಲ್ಲ, ಅದು ಊಟ ಮಾಡಬೇಕಾದ್ರೆ ಜೊತೆಗೆ ಊಟನೂ ಮಾಡ್ತವೆ, ಅನ್ನನೂ ತಿಂತವೆ. ಸ್ವಲ್ಪ ದೊಡ್ಡವಾದರೆ ಸಾಕು, ಅನ್ನಗಿನ್ನ ಎಲ್ಲ ತಿನ್ನಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿ ಇವಾಗ ಸದ್ಯಕ್ಕೆ ಸೊಪ್ಪು ತಿಂತಾ ಇದ್ದಾವೆ. ನೋಡೋಣ ಇನ್ನೇನು ಹೊರಡೋದೆ, ಇನ್ನೇನು ಅವರು ಬಂದ ತಕ್ಷಣ ಹೊರಡೋದೇನೆ, ಹೋಗಿ ಲೋಡ್ ಮಾಡ್ಕೊಂಡು ಇಲ್ಲಿಂದ ಬಿಡೋದು. ಇಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಸುಮಾರು ಒಂದು 1/2 ಗಂಟೆ ಆಯಿತು ಗುರು, ಇನ್ನೂ ಬಂದಿಲ್ಲ ಅವರು ಲೇಬರ್ಗಳು. ಎಲ್ಲಿಗೋದ್ರು ಅಂದರೆ ಲೇಬರ್ಗಳೆಲ್ಲ ಟಿಫನ್ ಮಾಡೋಕೆ ಹೋಗಿದಾರಂತ, ಇವಾಗ ಮನೆಯಿಂದ ಬಂದಿದ್ದಾರೆ ಮತ್ತೆ ಟಿಫನ್ ಮಾಡೋಕೆ ಹೋಗಿದ್ದಾರೆ. ನೋಡಿ ಸೊಪ್ಪೆಲ್ಲ 1/2 ಖಾಲಿ ಮಾಡಿದ್ದಾವೆ, ಇನ್ನೊಂದು 1/2 ಸ್ವಲ್ಪ ಇದೆ ಅಷ್ಟೇ. ಅದು ನೋಡಿ ಅದು ಏಯ್ ಬೈಲೆ ಇದಕ್ಕೆ ನಾಮಕರಣ. ನೀವು ಹೇಳ್ದಂಗೆ ಸುಮಾರು ಹೆಸರುಗಳು ಹೇಳಿದ್ದೀರಾ, ಬಟ್ ಯಾವ್ದಾನ ಒಂದು ಸೆಲೆಕ್ಟ್ ಮಾಡ್ತೀನಿ, ಇನ್ನು ಫ್ರೀ ಇಲ್ಲ. ಕ್ಲೀನಾಗಿ ಕಮೆಂಟ್ಗಳು ಓದಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡೋಣಂತೆ. ನೋಡಿ ಅದು ಹೆಂಗೆ ಆಟ ಆಡುತ್ತೆ ನೋಡಿ, ಅದು ನೋಡಿ ಅಲ್ಲಿ ಕಿಟಕಿ ಇದೆ, ಅದರಲ್ಲೇ ತೂರ್ಕೊಂಬರ್ತಾವು. ಅದು ಕ್ಲೀನಾಗಿ ಲಾಕ್ ಮಾಡಿದರೆ ನೋಡಿ ಅದೇ ಓಪನ್ ಮಾಡ್ಕೊಂಡೈತಿ. ಫಸ್ಟ್ ಅದು ಮತ್ತೆ ಲಾಕ್ ಹಾಕ್ಬೇಕು. ಎಲ್ಲಿಗೆ ಬರ್ತೀಯಪ್ಪ? ಬೇಡ ಆ ಕಡೆಗೆ ಹೋಗಪ್ಪ, ಇಲ್ಲಿಗೆ ಬರಬೇಡ. ಮೊಬೈಲ್ನ ಕಿತ್ತಾಕಕ್ಕೆ ಬರೋದು ನೋಡ್ರಿ. ನೋಡಿ ನೋಡಿ ಇದು ಹೆಂಗ್ ಕಾಲ ಕಳಿತದ ನೋಡ್ರಿ, ಇದು ನೋಡ್ರಿ ಭಯ ನಯ ಅನ್ನೋದೇ ಇಲ್ಲ ಇದಕ್ಕೆ. ಎಲ್ಲಂದ್ರೆ ಅಲ್ಲೇ ಆಗಿರುತ್ತೆ, ಎಲ್ಲಂದ್ರೆ ಅಲ್ಲೇ ಹೋಗುತ್ತೆ, ಎಲ್ಲಂದ್ರೆ ಅಲ್ಲೇ ಬರುತ್ತೆ ಇದು.
ಇಟ್ಕೊಂಡ್ ಬಂದಿದ್ನ ಸಾಕಣ ಅಂತ ಎಷ್ಟೇ ನಡ ನೀವಕ್ಕೆ ಎರಡಕ್ಕೂ ಇಕ್ಕಿಲ್ಲ ಇನ್ನು ಟಿಫನ್ ಇನ್ನ ಇಲ್ಲಣ್ಣ ಮಾಡ್ಬೇಕು ಲೇಬರ್ ಗಳೆಲ್ಲ ಟಿಫನ್ ಮಾಡಕ್ ಹೋಗಿದಾರೆ ಲೋಡ್ ಇಲ್ಲ ಎಲ್ಲ ಮುಂದೆ ಐತೆ ಅಂತ ಒಂದ್ 10 ಕಿಲೋಮೀಟರ್ ಕಲ್ಲಂಗಡಿ ಬರ್ಬೇಕನ್ನ ಬರ್ಬಂತೆ ಅವಾಗ ಎಲ್ಲ ಕ್ಲಿಯರ್ ಮಾಡ್ಕ ಇನ್ನೂ ಒಂದ್ ವರ್ಷ ಆಗ್ಲಿ ಎರಡು ವರ್ಷ ಆಗ್ಲಿ ಇನ್ನೊಂದ್ ವರ್ಷ ಆಗೋಗ್ಲಿ ಆಮೇಲೆ ಆರಾಮ ಕರ್ಕೊಂಡು ಹೋಗ್ಲಿ ನೋಡ್ರಿ ಇಪ್ಪು ಬರ್ರಂತೆ ಏನ್ ಹೊಡಿತೀರಿ ನೀವು ಪಾವಡ ಬೆಂಗಳೂರು ಅಯ್ಯೋ ನಾವು ಬರ್ತೀನಿ ಅನ್ಕೊಂಡಿರ್ಲಿಲ್ಲ ಪಾಗೋಡಿಗೆ ಬರ್ತೀನಿ ನನಗೂ ಅಷ್ಟೇ ಬಿಟ್ಟಾಗಿಂದಾನೆ ಡ್ರೀಮ್ ಗಾಡಿ ಅದಕ್ಕೆ ಇದನ್ನೇ ದುಡ್ಡು ಜಾಸ್ತಿ ಕೊಡ್ತಾ ಅಂಡ್ರದ ಇದನ್ನ ಸೆಕೆಂಡ್ ಹ್ಯಾಂಡ್ ಕೊಡೋದ್ರು ಕೂಡ ಗಾಡಿ ಅಂತ ಇದೇ ಊರಾ ಪಾಗೋಡನೇನ ಇವ್ರು ಸಿಕ್ಕಾಗ ಮಾತಾಡ್ಸ್ಕೊಂಡು ಇಲ್ಲೇ ಕುತ್ಕೊಂಡಿದ್ವಿ ಅವಾಗ ಇವರು ಬಂದ್ರು ಇವ್ರದು ಪಾವಗಡ ಅಂತೆ ಇವಾಗ ಮಾತಾಡ್ಸ್ಕೊಂಡು ಇವನು ಇಲ್ಲಿಂದ ಬಿಡಣ ಬನ್ನಿ ಫಸ್ಟು ಅಕ್ಕ ಆಯ್ತು ಹೋಗಣ ಅಕ್ಕ ಹೋಗೋದಾ ಅವ್ರಿಗೆ ಆ ಮೊಲ ನೋಡ್ಬಿಟ್ಟು ಸಕ್ಕತ್ ಇಷ್ಟ ಆಗೈತೆ ಹಂಗಾಗಿ ನೋಡಿ ಹೋಗಿ ಇಟ್ಕೊಂಡು ಫೋಟೋಗಳು ತಕ್ಕಂತ ಇದಾರೆ ಯಾವ್ರಣ್ಣ ನಿಮ್ದು ನಾಯಕ್ನೇತಿ ಯಾವ ನಾಯಕ್ನೇತಿ ಹೌದಾ ನಾನ್ ನಮ್ಮೂರ ಹತ್ರ ನಾಯಕ್ ನಟಿ ಅನ್ಕೊಂಡೆ ಹೆಸರು ಕಾಲೇಜ್ ಹೋಗ್ತೀಯಾ ನೀನ್ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ಗೆ ಬೈಕ್ ನಾನು ಓಡಾಡ್ತೀಯ ಗಾಡಿಗಳು ಬರಲ್ಲ ಬೇಗ ಬಸ್ ಟೈಮಿಂಗ್ ಇರೋದವ ಅದಕ್ಕಾಗ ಊಟ ಆಯ್ತಾನ ಓ ಇಲ್ಲ ತಗೊಂಡಿದ್ನಪ್ಪ ಮಾಡ್ಬೇಕಲ್ಲ ಹೋಗಿ ನಾನು ಗಾಡಿ ನಡೆದು ಬಂದೆ ನಮ್ಮೂರ್ದ ಅನ್ಕೊಂಡೆ ಅದೇ ಲೋಡ್ ಗೊಳ್ತಿದ್ವಾ ಅವೇನು ರೊಟ್ಟ ಹಾಕ್ಬೇಕು ಅಂತ ಇಲ್ಲ ನಿಲ್ಸ್ಕೊಂಡಿದ್ರೆ ಸರಿ ಆಯ್ತು ಹೋಗಿ ಹ್ಞೂ ಸರಿ ಬಾಯ್ ಸರಿ ಹುಷಾರಾಗ ಲೋಡಿಂಗ್ ಪಾಯಿಂಟ್ಗೆ ಹೋಗೋ ಜಾಗ ನೋಡಿ ಹೆಂಗಿದೆ ಅಂತ ಇರು ಕಳ್ಳೆ ಎಲ್ಲ ಫುಲ್ಲು ರೋಡ್ಗೆ ಬಂದ್ಬಿಟ್ಟೈತೆ ಅದಕ್ಕೆನ ಹಿಂದೆ ಎಲ್ಲ ಸಿಕ್ಕಾಪಟ್ಟೆ ಇತ್ತು ಹಂಗೆ ಓಡಿಸ್ಕೊಂಬಂದೆ ಬಟ್ ಇದಂತೂ ಫುಲ್ಲು ರೋಡ್ಗಿತ್ತು ಹಂಗಾಗಿ ಹಣ ಕಡಿಲೇಬೇಕು ಇದಾಗಲ್ಲ ಅಂದೆ ಅದಕ್ಕೆ ಕಡಿತಾ ಇದ್ದಾರೆ ಇದು ಕಡದ ಸ್ವಲ್ಪ ಕ್ಲಿಯರ್ ಮಾಡಿದ್ರೆ ಆರಾಮಾಗಿ ಮುಂದೆ ಹೋಗ್ಬೋದು ಈ ರೋಡಲ್ಲಿ ಅದು ಹೆಂಗೆ ಓಡಿಸ್ಬೇಕು ಏನು ಕತೆನೋ ಗಾಡಿ ಗೊತ್ತಿಲ್ಲ ನೋಡೋಣ ಬನ್ನಿ ಇಟ್ಲ್ ಗಾಡಿ ಇಪ್ಪು ಗುರು ದಾರಿ ನೋಡಕ್ಕೆ ಅಂತ ಬಂದಿದ್ವಿ ಇದೇ ದಾರಿ ಸೀದಾ ಹಿಂಗ್ ಹೋದ್ರೆ ಅಲ್ಲಿ ಹೋಗುತ್ತೆ ಮುಂದೆ ಅಲ್ಲೆಲ್ಲ ಫುಲ್ ಕೆಸರಾಗೈತೆ ಅಲ್ಲಿ ಫುಲ್ಲು ಮಳೆ ಬರ್ತೈತೆ ಅದಕ್ಕೆ ಏನೂ ಮಾಡೋಕ್ಕಾಗಲಿಲ್ಲ ವಾಪಸ್ ಹೋಗ್ತಾ ಇದ್ದೀವಿ ಅವರೇ ರೈತರು ಕಲ್ಲಂಗಡಿ ಓನರು ಇವಾಗ ಇಲ್ಲಿಂದ ಹೋಗ್ಬಿಟ್ಟು ಮಳೆಗೆ ನೆನ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿಂದ ಹೋಗಿ ಊರ ಹೊರಗಡೆ ಗಾಡಿ ನಿಲ್ಸ್ಕೊಳೋದು ಅವ್ರು ಮತ್ತೆ ಎಲ್ಲ ಟ್ರ್ಯಾಕ್ಟ್ರಿಗೆ ಶಿಫ್ಟಿಂಗ್ ಮಾಡಿ ಹಾಕ್ಸ್ತಾರಂತೆ ಏನು ಮಾಡೋಕ್ಕಾಗಲ್ಲ ನನ್ನ ಥರ ನೋಡಿದ್ರೆ ನೀವು ಬೆಚ್ಚ ಬೀಳ್ತೀರಿ ಇವಾಗ ಹಂಗೆ ನೆಂದೋಗ್ಬಿಟ್ಟಿದ್ದೀನಿ ನೋಡಿ ಫುಲ್ಲು ನೆಂದೋಗಿರೋದು ನೋಡಿ ನಾನು ಮಳೆಗೆ ಅಷ್ಟು ದೂರ ಹೋಗಿ ಬಂದಿದ್ದಾಯ್ತು ಗಾಡಿ ಆ ಕಡೆ ನಿಲ್ಸಿದ್ದೀವಿ ಫಸ್ಟ್ ಇವಾಗ ಗಾಡಿ ಹತ್ರ ಹೋಗ್ಬಿಟ್ಟು ಇದು ಮಾಡ್ಕೊಂಡು ವಾಪಸ್ ಹೋಗ್ಬೇಕು ಗಾಡಿ ಯೂಟರ್ನ್ ಮಾಡಿಕೊಂಡು ಇಲ್ಲಿಗೆ ಬಂದು ಯೂಟರ್ನ್ ಮಾಡೋದು ಹ್ಞೂ ಇಲ್ಲೇ ತಂದು ಯೂಟರ್ನ್ ಮಾಡೋಣ ಇವತ್ತಿನ ನಮ್ಮ ಟಿಫನ್ ನೋಡಿ ಎರಡು ಪೂರಿ ಚಿತ್ರಾನ್ನ ಬರೀ ಇದೇ ಆಗೋಯ್ತು ಇನ್ನು ಟೈಮು ಆಲ್ರೆಡಿ ಎಷ್ಟು 10:30 ಇಲ್ಲ 11 ಗಂಟೆ ಮೇಲಾಗಿರ್ಬೇಕು ಅವಲೇ ನೋಡೋಂತ ಹೇಳಿ ಟೈಮ್ ಎಷ್ಟಾಯ್ತು ಫಸ್ಟು ನೋಡಿ 11:19 ಆಗೈತೆ ಅವಾಗಲೇ ಇವಾಗಿನೂ ಟಿಫನ್ ಮಾಡ್ತಾಯಿದ್ದೀವಿ ಮಳೇಲಿ ನೆನ್ಕೊಂಬಂದು ಗಾಡಿ ಎಲ್ಲ ಫುಲ್ ಗಲೀಜಾಗ್ಬಿಟ್ಟೈತೆ ಹಿಂದೆ ಅಂತೂ ಹಾಡು ಹಾಕೊಂಡು ಕುಣಿತಾ ಇದ್ದಾರೆ ನೋಡಿ ಗಾಡಿನೇ ಶೇಕ್ ಆಗ್ತೈತೆ ನೋಡಿ ನೀರು ನೆಂಗಲ್ಲಾಡ್ತಿದ್ದಾವೆ
ಅವ್ರಿಗೆ ಅಷ್ಟು ಖುಷಿ ಕುಣಿಯೋಕ್ಕೆ ಪಾಪ, ಏನು ಮಾಡೋಕ್ಕಾಗಲ್ಲ, ನಮ್ಮ ಕಷ್ಟ ನಮಗೆ, ಅವ್ರ ಖುಷಿ ಅವರಿಗೆ, ಅವ್ರಿಗೆ ಕೆಲಸ ಇಲ್ಲ, ಅದಕ್ಕೆ ಎಂಜಾಯ್ ಮಾಡ್ತಾ ಇದ್ದಾರೆ. ಇವಾಗ ಗಾಡಿ ಟರ್ನ್ ಮಾಡಬೇಕು ಇಲ್ಲೇ ಲೆಫ್ಟ್ ಸೈಡಲ್ಲಿ, ಇಲ್ಲೆಲ್ಲೂ ಜಾಗನಲ್ಲ ಟರ್ನ್ ಮಾಡೋಕ್ಕೆ, ನೋಡೋಣ ಬನ್ನಿ, ಟರ್ನ್ ಮಾಡ್ಕೊಂಡು ವಾಪಸ್ ಅಲ್ಲೋಗಿ ಎಲ್ಲ ನಿಲ್ಸ್ಕೊಳ್ಳೋಣ, ಆಮೇಲೆ ಏನಾಗುತ್ತೋ ಹಂಗೆ ಮಾಡೋಣ. ನೋಡಿ ಇಲ್ಲೇನು ಕಾಣುತ್ತೋ, ಈ ಬೀಡೊಳಗೆ ಹೋಗಿ ಕಟ್ ಮಾಡ್ಕೊಂಬಂದಿದ್ದೀವಿ. ಇವಾಗ ಏನು ಕಾಣ್ತೈತೋ, ಈ ಮರದಿಂದನೇ ತೋಟ ಇರೋದಲ್ಲೇ, ಈಗ ಲೇಬರ್ಗಳೆಲ್ಲ ಎಳಿತಾ ಇದ್ದಾರೆ ನೋಡಿ, ಹಿಂದೆಗಡೆ ಇಳಿದು ಅಲ್ಲಿಗೆ ಹೋಗಿ ಕಟ್ ಮಾಡ್ತಾರೆ. ಆಮೇಲೆ ಇವರು ಟ್ಯಾಕ್ಟ್ರಿ ತೊಗೊಂಬಂದ್ಬಿಟ್ಟು ಟ್ಯಾಕ್ಟ್ರಿಲೆಲ್ಲ ಡಂಪ್ ಮಾಡಿಕೊಂಡು ಆಮೇಲೆ ಅವ್ನು ತೊಗೊಂಬಂದು ನಮ್ಮ ಗಾಡಿಗೆ ಲೋಡ್ ಮಾಡ್ತಾರೆ. ನೋಡೋಣ, ಮೋಸ್ಟ್ಲಿ ನೈಟ್ ಆಗಿಬಿಡ್ಬೋದು, ಹೇಳೋಕ್ಕಾಗಲ್ಲ, ಮತ್ತೆ ಮಳೆ ಬಂದು ಅಂದರೆ ನಿಂತ್ಕೊಂಡ್ಲೂಬೋದು, ಕೆಲಸ ಹೇಳೋಕ್ಕಾಗಲ್ಲ. ಒಟ್ಟು ಧೈರ್ಯ ಮಾಡಿ ಇಳಿದು ಹೋಗ್ತಾ ಇದ್ರೆ ಕಟ್ ಮಾಡ್ತೀವಿ ಅಂತ. ಊರಿಂದ ಎರಡು ಟ್ಯಾಕ್ಟ್ರಿ ತೊಗೊಂಬರೋಕ್ಕೆ ಇಬ್ಬರು ಡ್ರೈವರ್ಗಳು ನಮ್ಮ ಜೊತೆಗೆ ಬರ್ತಾರೆ, ಟ್ಯಾಕ್ಟ್ರಿ ಡ್ರೈವರ್ಗಳು ಹೋಗಿ ಎರಡು ಟ್ಯಾಕ್ಟ್ರಿ ತೊಗೊಂಬಂದು ಎಲ್ಲ ಕ್ರಾಸಿಂಗ್ ಮಾಡ್ತಾರಂತೆ. ನಾವು ಇವಾಗ ಹೋಗಿ ಊರಲ್ಲೇ ನಿಲ್ಸ್ಕೊಳ್ಳೋಣ, ಯಾಕಂದರೆ ಇನ್ನೊಂದು ಸ್ವಲ್ಪ ಮುಂದೆ ಕಡೆ ಇನ್ನೊಂದು ರೋಡು ಕಿತ್ತೋಗಿರೋ ರೋಡ್ ಐತೆ, ಅದನ್ನು ತೋರಿಸ್ತೀನಿ ನಿಮಗೆ ಅದು ಹೆಂಗೈತೆ ಏನು ಕತೆ ಅಂತ. ಹಂಗಾಗಿ ಇಲ್ಲಿ ನಿಲ್ಸೋದು ಬೇಡ, ಸೀದಾ ಅಲ್ಲಿಗೆ ಹೋಗಿ ನಿಲ್ಸ್ಕೊಂಬಿಡೋಣ. ಮತ್ತೆ ಇಲ್ಲಿ ನಿಲ್ಸ್ಕೊಂಡು ಲೋಡ್ ಮಾಡ್ಕೊಂಡೋಗಿ ಮತ್ತೆ ಅಲ್ಲಿ ತಗ್ಲಾಕಂತಂದರೆ ಭಾಳ ಕಷ್ಟ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ನಾವು ಹೋಗಬೇಕಾದ್ರೆ ಕೂಡ ಇದೇ ರೋಡಲ್ಲೇ ಹೋಗಿದ್ದು, ನೀರೆಲ್ಲ ಹರಿತಾ ಇದ್ದಾವೆ, ಇದೇ ಹೆವಿ ಡೇಂಜರ್. ಸ್ವಲ್ಪ ಹಿಂದೆ ಇತ್ತಲ್ಲ ಅದು ಹೆವಿ ಡೇಂಜರು, ಈ ನೀರು ರೇಜ್ ಆಗ್ದಲ್ಲಿ ಗಾಡಿ ಯಾವತ್ತೂ ಸಿಕ್ಕೋಣಲ್ಲ. ಇಲ್ಲಿ ಮುಂದೆ ನೋಡಿ, ಇಲ್ಲಿ ಪಕ್ಕ ಸಿಕ್ಕಾಣುತ್ತೆ, ಅದೇ ಸಮಸ್ಯೆ ಆಗೋದು. ನೋಡಿ, ಇಲ್ಲೇ ಗಾಡಿಗಳು ಸಿಕ್ಕೋಣೋದು. ನೋಡೋಣ ಬನ್ನಿ, ಫಸ್ಟು ಇಲ್ಲಿಂದ ಊರೊಳಕ್ಕೆ ಹೋಗಿ ಏನು ಡಿಸೈಡ್ ಮಾಡ್ತಾರೋ ನೋಡೋಣಂತೆ, ಅವ್ರಿಂದ ಏನು ಹೇಳ್ತಾರೋ ಹಂಗೆ ಮಾಡೋದು. ನೀವೆಲ್ಲ ನೋಡ್ದಂಗೆ ಇವಾಗ ಸಿಕ್ಕಾಪಟ್ಟೆ ಆಫ್ ರೋಡಿಂಗ್ ಮಾಡ್ಕೊಂಡು ಲೋಡಿಂಗ್ ಪಾಯಿಂಟ್ಗೆ ಹೋಗಿ ವಾಪಸ್ ಬಂದಿದ್ದಾಯಿತು. ಅಂದರೆ ಈ ಲೋಡ್ ಆಗುತ್ತೆ ಅಂತ ಅಲ್ಲೇ ಇದ್ವಿ ಇಷ್ಟೊತ್ತು, ಬಟ್ ಇವಾಗ 1.5 ಗಂಟೆ ಆಗಿ ಬಂದೈತೆ. ಆ್ಯಕ್ಚುಲಿ ಲೋಡ್ ಆಗಲ್ಲ ಇವತ್ತು ಗಾಡಿ, ಯಾಕಂದರೆ ಕಲ್ಲಂಗಡಿ ಹಣ್ಣಿನ ಮೇಲೆ ಒಂಥರ ವೈಟ್ ವೈಟಿಗೆ ಪೌಡ್ರ್ ಥರ ಇರುತ್ತೆ, ಮಳೆ ಬಂದಾಗ ನೀರು ಬಿದ್ದಾಗ ಶೈನಿಂಗ್ ಅನ್ನೋದು ಹೊರಟೋಗುತ್ತೆ ಅಂತ. ಇವತ್ತು ಲೋಡು ಕಟ್ ಮಾಡಿಸ್ಲಿಲ್ಲ ಮಳೆ ಬಂದ ತಕ್ಷಣ, ಸುಮ್ಮನೆ ಆದರೂ. ನೋಡೋಣ ಇವತ್ತು ಇಲ್ಲೇ ಆಲ್ಟಾಗಿ ಬೆಳಗ್ಗೆ ಅಷ್ಟೊತ್ತಿಗೆ, ನಾಳೆ ಎಷ್ಟೇ ಮಳೆ ಬರಲಿ ಏನೇ ಆಗಲಿ ನಾಳೆ ಬೆಳಗ್ಗೆ ಲೋಡ್ ಮಾಡಿಸ್ತೀವಿ ಅಂತ ಹೇಳಿದರೆ, ಮತ್ತೆ ನಾನು ಆವಾಗಲೇ ಎಲ್ಲಿದ್ದೋ ಬೆಳಗ್ಗೆ ಅಂದರೆ ನೈಟ್ ಎಲ್ಲಿ ಮಲಗಿದ್ನೋ ಬಂದು ಅದೇ ಪಾಯಿಂಟಿಗೆ ಬಂದು ಇಲ್ಲಿ ನಿಲ್ಸ್ಕೊಂಡಿದ್ದೀನಿ. ಅಂದರೆ ಇವತ್ತು ಟೈಮ್ ವೇಸ್ಟು ಫುಲ್ಲು, ಗಾಡಿ ಲೋಡ್ ಆಗಲ್ಲ ಇವತ್ತು, ನಾಳೆ ನೋಡೋಣ ಎಷ್ಟೊತ್ತಿಗೆ ಲೋಡ್ ಮಾಡಿ ಎಷ್ಟೊತ್ತಿಗೆ ಬಿಡಿಸ್ತಾರೋ ಅಂತ. ಅಂದರೆ ನಮ್ಮ ರ್ಯಾಬಿಟ್ಸ್ಗೆ ನಾಮಕರಣ ಮಾಡಬೇಕಿತ್ತು, ಆ್ಯಕ್ಚುಲಿ ಸಿಕ್ಕಾಪಟ್ಟೆ ನೇಮ್ಗಳು ಬಂದಿರೋದ್ರಿಂದ ಯಾವುದು ಅಂತ ನನಗೆ ಕನ್ಫ್ಯೂಸ್ ಆಗ್ತಾಯಿತ್ತು. ನೋಡೋಣ ಸ್ವಲ್ಪ ಇವತ್ತು ಫ್ರೀ ಇರ್ತೀನಿ, ಸಾಯಂಕಾಲ ದಸದಕ್ಕೆ ಯಾವುದೋ ನಾನು ಡಿಸೈಡ್ ಮಾಡಿ, ಇವತ್ತಾದರೆ ಇವತ್ತೇ ಇಲ್ಲ ನಾಳೆ ಆದರೆ ನಾಳೆ ಮಾಡೋಣಂತೆ. ಕಚ್ಚಾ ಮಾಲು ಅಂದರೆ ನಾವು ತರಕಾರಿ ಫ್ರೂಟ್ ಏನು ಹೊಡಿಸ್ತೀವೋ ಅದ್ರದ್ದೆಲ್ಲ ಇದೆಗಳು, ಹೊಲ್ಗಳಿಗೋಗೆ ಲೋಡ್ ಮಾಡ್ಕೊಂಬರ್ಬೇಕು, ಅದೊಂದು ಹಿಂಸೆ ಅಷ್ಟೇ ಪಾಪ. ರೈತರು ಹೊಲ್ದಾಗೆ ಬೆಳೀತಾರೆ, ನಾವು ಹೊಲಕ್ಕೆ ಹೋಗಿ ಲೋಡ್ ಮಾಡ್ಕೊಂಬರ್ಬೇಕು, ಮಳೆಯಲ್ಲೆಲ್ಲ ನೆನ್ಕೊಂಡು ಅಷ್ಟೆಲ್ಲ ಒದ್ದಾಡ್ಕೊಂಡು ಹೋದ್ರೂ ಕೊನೆಗೂ ಲೋಡ್ ಆಗಲಿಲ್ಲ. ನೋಡಿ, ನಿಮ್ಗೆ ಯಾವಾಗಲೂ ಹೇಳ್ತಿರ್ತೀನಲ್ಲ, ಇದೊಂದು ಸಿಕ್ಕಾಪಟ್ಟೆ ತರಲೆ ಮಾಡುತ್ತೆ ಅಂತ. ನೋಡಿ, ತರಲೆ ಮಾಡೋ ಮೊಲ ಇಲ್ಲಿ ಬಂದು ಕುತ್ಕೊಂಡು ಹುಲ್ಕ್ ಇಳ್ತಾ ಇತ್ತು ನೋಡಿ, ಅದು ಗ್ರಾಸು. ಇನ್ನೊಂದು ಊಟ ಮಾಡ್ತಾ ಐತೆ, ಇದ್ರದ್ದು ಯಾವಾಗಲೂ ತಿಂದು ಉದ್ಕೊಂತಾ ಐತೆ ಹೊರತು ಏನೂ ಆಟಾಡದೇ ಇಲ್ಲ. ಇದಂತೂ ಇದ್ದಿದ್ದ ಜಾಗದಾಗೆ ಇರ್ತದೆ, ಅದು ಬಿಟ್ಟು ಹೊರಗಡೆನೇ ಬರಲ್ಲ. ಅದಂತೂ ಇಡೀ ಗಾಡಿ ಎಲ್ಲ 3 ರೌಂಡ್ ಹಾಕಿ ಆಮೇಲೆ ಹೋಗಿ ಬೋನ್ ಒಳಗೆ ಕುತ್ಕೊಂತೈತೆ. ನೋಡಿ, ಸೊಪ್ಪು ಹಾಕಿದ್ವಿ ಇವತ್ತು, ಇನ್ನು ಸ್ಟಾಕ್ ಇದೆ ಸೊಪ್ಪು. ಸೊಪ್ಪು ತೊಗೊಂಬಂದಿದ್ವಿ ಬೆಳಗ್ಗೆ, ಕ್ಯಾರೆಟು ಇದು ಕೋಸು ಹಂಗೆ ಇದೆ, ಇದನ್ನು ಸ್ವಲ್ಪ ಹಾಕ್ತೀನಿ. ನೋಡಿ, ಕ್ಯಾರೆಟು ಕೋಸೆಲ್ಲ ತಿಂದೇ ಇಲ್ಲ, ಹಂಗಂಗೆ ಬಿಟ್ಟಿದ್ದಾವೆ ಇನ್ನು. ನೋಡಿ, ಕೋಸೆಲ್ಲ ಹಂಗೆ ಬಿಟ್ಟಿದ್ದಾವೆ, ಅದಕ್ಕೆ ಹಾಕಿಲ್ಲ, ಅದಕ್ಕೆ ಸೊಪ್ಪು ಹಾಕ್ತಾ ಇರೋದು. ನೋಡಿ, ಅದು ಕಡ್ಕೊಂತಾರೆ ನೋಡಿ. ಹೇಯ್ ಬೈಲ, ಅದು ತಿನ್ಬೇಡ, ಅದು ತಿನ್ಬೇಡ, ಬೈಲಿ ಕೆಳಪ್ಪ, ಅಲ್ಲಿ ತಿನ್ಬೇಡ, ಬೈಲಿ ಕೆಳಪ್ಪ, ಕೆಳಗೆ ಆಡು ಸುಮ್ಮನೆ, ಅಲ್ಲಿಗೆ ಹೋಗ್ಬೇಡ, ಅಲ್ಲಿಗೆ ಬಾ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ, ಮತ್ತೆ ನಾಳೆ ಹೊಸ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರ್ಯಾರು ಚಾನಲ್ ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.